समस्थे मुक्ति हाड़ के विनूतन योजन रेडी नदी नदी नीर एाक योजने नदी नदी अद हेगप्पर अंत अंदर प्रयोगव चिक्क पड़सलगिया ब्यारेज संग्रह बागलकोटे जिले जमकंडिया चिक्क पड़सलगी आलमट्टी जलाशय ब्यारेज के हाकलाता कृष्णा नदी के अड्डल कटिवंत चिक्क पड़सलगी ब्यारेज मूवत्तोंदु पंप सेट मूलक ब्यारेज के संग्रह मूवत्तोंदु पंप सेट बळके ब्यारेज के हरिसलागता इदे ರೈತರಿಂದಲೇ ನಿರ್ಮಾಣವಾಗಿರುವಂತ ಚಿಕ್ಕ ಪಡಸಲಗಿ ಬ್ಯಾರೇಜ್ ಇದು ಪಂಪ್ ಸೆಟ್ ಮೂಲಕ ನೀರೆತ್ತಲಿಕ್ಕೆ ತಗುಲುವಂತ ವೆಚ್ಚ 2 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ರೈತರಿಂದಲೇ ವಂತಿಗೆ ಸಂಗ್ರಹಿಸಿ ನೀರೆತ್ತುವಂತ ಕಾರ್ಯವನ್ನ ಮಾಡಲಾಗ್ತಿದೆ ಜಮಕಂಡಿಯ 27 ಗ್ರಾಮಕ್ಕೆ ಇದು ನೀರು ಹರಿಸುತ್ತೆ ಬರಿ ಜಮಕಂಡಿ ತಾಲೂಕು ಮಾತ್ರ ಅಲ್ಲ ಅತಣಿಗೂ ಕೂಡ ಅತಣಿಯ 9 ಗ್ರಾಮಗಳಿಗೆ ನೀರನ್ನ ಪೂರೈಸುವಂತ ಕೆಲಸ ಆಗ್ತಾ ಇದೆ ಇದರಿಂದ 70000 ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸಲಾಗ್ತಿದೆ ನೋಡಿ ಗವರ್ನಮೆಂಟ್ ಮಾಡಬೇಕಾದಂತ ಕೆಲಸವನ್ನ ರೈತರೇ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಗವರ್ನಮೆಂಟ್ ನ ನಂಬಿಕೊಂಡು ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ ಈ ಒಂದು ಯೋಜನೆ ಕೈಗೆ ಎತ್ತಿಕೊಂಡ್ಬಿಟ್ರೆ ಒಂದು 2 ವರ್ಷ ಅಂತ ಹೇಳಿರ್ತಾರೆ ಒಂದು 20 ವರ್ಷ ಆದರೂ ಕೂಡ ಮುಗಿಯೋದಿಲ್ಲ ಆ ರೀತಿಯಾದಂತ ವ್ಯವಸ್ಥೆ ಇರುವಂತದ್ದು ಗವರ್ನಮೆಂಟ್ ನಲ್ಲಿ ಸೋ ಯಾವುದೇ ಸರ್ಕಾರ ಬಂದ್ರೂ ಕೂಡ ಅಷ್ಟೇ ಹಂಗೆ ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಬಟ್ ರೈತರೇ ಕೈಗೊಂಡಿರುವಂತ ನಿರ್ಧಾರ ಇದು ಸೋ ಅಲ್ಲೊಂದು 70000 ಎಕರೆಗೆ ಈ ಒಂದು ನೀರಿನ ಒಂದು ಅಂದ್ರೆ ಇವರು ಪಂಪ್ ಸೆಟ್ ಇಂದ ಯೂಸ್ ಮಾಡ್ಕೊಂಡು ನೀರನ್ನ ಪುಷ್ ಮಾಡ್ಕೊಳ್ತಾ ಇದ್ದಾರಲ್ಲ ಅದು ಯೂಸ್ ಆಗ್ತಾ ಇರುವಂತದ್ದು ಚಿಕ್ಕ ಪಡಸಲಗಿ ಬ್ಯಾರೇಜ್ ನಲ್ಲಿ ಒಟ್ಟು 4 ಟಿಎಂಸಿ ನೀರು ಸಂಗ್ರಹ ಆಗ್ತಾ ಇದೆ ಜೂನ್ ವರೆಗೂ ಕೂಡ ಸುತ್ತಮುತ್ತಲ ಗ್ರಾಮಗಳಿಗೆ ನೀರಿನ ಸಮಸ್ಯೆ ದೂರ ಆಗುತ್ತೆ ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ಎದುರಾಗೋದಿಲ್ಲ ಅವರಿಗೆ ಈ ನೀರಿನ ಸಮಸ್ಯೆ ಅನ್ನುವಂತದ್ದು 2013 ರಲ್ಲಿ ಅಂದಿನ ಶಾಸಕ ಸಿದ್ದು ನ್ಯಾಮಗೌಡ ಅವರಿಗೆ ಆಲ್ರೆಡಿ ಸಾವನ್ನಪ್ಪಿದ್ದಾರೆ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ರು ಸಿದ್ದು ನ್ಯಾಮಗೌಡರು ಅವರು ಬ್ಯಾರೇಜ್ ನ ಹರಿಕಾರ ಅಂತಾನೆ ಕರೀತಾರೆ ಅವರನ್ನ ಸಿದ್ದು ನ್ಯಾಮಗೌಡರನ್ನ ಅವರಿದ್ದಂತ ಸಂದರ್ಭದಲ್ಲಿ ಆಗಿದ್ದಂತದ್ದು ಬ್ಯಾರೇಜ್ ಎತ್ತರವನ್ನ ಏರಿಸಿ ನೀರು ತುಂಬಿಸುವಂತ ಯೋಜನೆ ಜಾರಿಗೆ ತಂದಿದ್ರು ಅವರು ಈ ವರ್ಷವೂ ಕೂಡ ಬ್ಯಾರೇಜ್ ಗೆ ನೀರು ತುಂಬಿಸಲಾಗ್ತಾ ಇದೆ ಅವರ ಮಗ ಈಗ ಅಲ್ಲಿ ಶಾಸಕ ಆನಂದ್ ನ್ಯಾಮಗೌಡರು ಅಂತ ಕಾಣಿಸುತ್ತೆ ಅವರಿಗ ಶಾಸಕ ಜಮಕಂಡಿಯಲ್ಲಿ ಅವರ ತಂದೆ ಇದ್ದಂತ ಸಂದರ್ಭದಲ್ಲಿ ಈ ಯೋಜನೆಯನ್ನು ತರಲಾಗಿತ್ತು ಕಳೆದ 20 25 ವರ್ಷಗಳಿಂದ ಈ ಬ್ಯಾರೇಜ್ ಇಂದ ಸಾಕಷ್ಟು ಅನುಕೂಲತೆ ಈ ಭಾಗದ ರೈತರಿಗೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಆದರೆ ಕಳೆದ 7-8 ವರ್ಷದಿಂದ ಬೇಸಿಗೆ ಕಾಲದಲ್ಲಿ ಮತ್ತೆ ನೀರಾವರಿ ಪ್ರದೇಶ ಹೆಚ್ಚಾಗಿರುವ ಕಾರಣದಿಂದ ಮತ್ತೆ ನಾವು ಬೇಸಿಗೆ ಕಾಲದಲ್ಲಿ ಮಹಾರಾಷ್ಟ್ರದ ಒಂದು ಕೊಯ್ನಾ ಡ್ಯಾಮ್ ಮೇಲೆ ನಾವು ಡಿಪೆಂಡ್ ಆಗಿರತಕ್ಕಂತ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು ಈ ಆಲ್ಮಟ್ಟಿ ಹಿನ್ನೀರನ್ನ ಎತ್ತಿ ಹಾಕೋದು ಒಂದು ವಿನೂತನವಾದಂತ ಯೋಜನೆಯನ್ನ ಹಾಕೊಂಡ್ರು ಅದರಿಂದ ಸುಮಾರು 100 ಎಚ್ಪಿ ಮೋಟರ್ ಗಳು 27 ನಂಬರ್ಸ್ ಮತ್ತು 180 ಎಚ್ಪಿ ಮೋಟರ್ 4 ನಂಬರ್ ಸೋ ಟೋಟಲಿ 31 ಮೋಟರ್ಸ್ ನಿರಂತರವಾಗಿ 24 ಗಂಟೆಗಳ ಕಾಲ ನಾವು ಈ ನೀರನ್ನ ಎತ್ತಿ ಹಾಕೋದ್ರಿಂದ ಪ್ರತಿ ದಿವಸ 0.05 ಟಿಎಂಸಿ ನೀರನ್ನ ನಾವು ಲಿಫ್ಟ್ ಮಾಡ್ತೀವಿ ಸೋ 4 ಟಿಎಂಸಿ ನಾವು ಈ ಸಂದರ್ಭದಲ್ಲಿ ಸ್ಟೋರೇಜ್ ಮಾಡಿದ್ರೆ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ 2013 ರಾಗ ಇದನ್ನ ನಮಗೆ ನೀರಿಂದ ಏನು ಕೊರತೆ ಬಿತ್ತು ಕೊರತೆ ಬಿದ್ದಾಗ ಇದನ್ನ ಮೋಟರ್ ಮಾಸ್ಟ್ ಕೊಕ್ಕಿದ್ರು ಮಾಸ್ಟ್ರದವರು 6 ಕೋಟಿ ರೂಪಾಯಿ ಕೊಡ್ರಿ 7 ಕೋಟಿ ರೂಪಾಯಿ ಕೊಡ್ರಿ ಇಟ್ಟ ಎಲ್ಲ ರೊಕ್ಕ ಕೊಡ್ಸಿದಕ್ಕೆ ಅವರು ನಮಗೆ ಸರಿಯಾಗಿ ಸ್ಪಂದನೆ ಮಾಡ್ತಿದ್ದಿಲ್ಲ ಬ್ಯಾಸಗಿ ನೀರಾಗಿ ಒಟ್ಟೆ ಇದ್ದಿಲ್ಲ ದನಕರಿಗೆ ಇಲ್ಲ ಯಾರಿಗೆ ಮನುಷ್ಯರಿಗೆ ಸುದೆ ಕುಡ್ಲಾಕ್ ನೀರಿತ್ತು ಅಂತ ಪರಿಸ್ಥಿತಿ ಒಳಗೆ ನಮ್ಮ ಸನ್ಮಾನ ಸಿದ್ದು ನ್ಯಾಮಗೌಡರು ಏನು ಮಾಡಿದ್ರಪ್ಪ ಅಂದ್ರೆ ಇದನ್ನು ಇವಾಗನ ನೀರಲ್ಲ ಈಗ ಇದನ್ನು ಮೋಟರ್ ಕುಂಡಿಸಿ ಇಲ್ಲೇ ನಾವು ಒಂದು ಟೇಮಿಸಿ ನೀರು ತಕ್ಕೊಳ್ಳಾಕ ವ್ಯವಸ್ಥೆ ಮಾಡೋತ್ರಿ ಸ್ವಂತ ಅವ್ರು ರೈತರನ್ನ ಯಾರೂ ಕೇಳಿದ್ದಿಲ್ಲ ಸ್ವಂತ ತಾವು ಕೈಲಿಂದ 50 ಲಕ್ಷ ರೂಪಾಯಿ ಕೊಟ್ಟು ಬಂದು ಈ ಕೆಲಸ ನಮಗೆ ರೈತರಿಗೆ ಹೇಳಿದ್ರು ಅವರು ಅವರು ಆವಾಗಿನ ಇದ್ರಾಗ